ನಮಸ್ತೆ ವೀಕ್ಷಕರೇ ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಿದ್ದೀರ ನ್ಯಾಷನಲ್ ಟಿವಿ ನಾನು ರೇಣುಕಾ ಹರೀಶ್ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಗ್ರೌಂಡ್ಸ್ ಇದ್ದು ಕೂಡ ಒಂದು ವೇಳೆ ವಿಚ್ಛೇದನ ಸಿಗಲಿಲ್ಲ ಅಂತಂದರೆ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ಕಂಡು ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲೇಷನ್ ಕೊಡ್ತೀನಿ ಸಾಮಾನ್ಯ ವೀಕ್ಷಕರೇ ನಾವು ನೋಡ್ತಾ ಇರ್ತೀವಿ ಯಾವುದೇ ಒಂದು ಡೈವೋರ್ಸ್ ಪ್ರಕರಣ ವಜಾ ಆಯಿತು ಅಂತಂದರೆ ಅಲ್ಲಿ ಸಾಕಷ್ಟು ಗ್ರೌಂಡ್ಸ್ ಇದ್ದು ಅಂದರೆ ನಾವು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಸೆಕ್ಷನ್ ತರ್ಟೀನ್ ಏನಲ್ಲಿ ಏನೇನು ಗ್ರೌಂಡ್ಸ್ ಹೇಳ್ತೀವಿ ಡೈವೋರ್ಸ್ಗೆ ತೊಗೊಳೋಕ್ಕೆ ಬೇಕು ಅಂತ ಇಲ್ಲಿ ಏನಾದರೂ ಎಲ್ಲ ಗ್ರೌಂಡ್ಸ್ ಇರುತ್ತೆ ಒಂದೊಂದು ಕೇಸಲ್ಲಿ ಕೆಲವು ಕೇಸಲ್ಲಿ ಒಂದು ಗ್ರೌಂಡ್ಸ್ ಇರುತ್ತೆ ಸಾಕಷ್ಟು ಗ್ರೌಂಡ್ಸ್ ಇದ್ದು ಏನಾದರೂ ಒಂದು ಕೇಸು ಡಿಸ್ಮಿಸ್ ಆಗೋಯ್ತು ಅಂದರೆ ವಜಾ ಆಗೋಯ್ತು ಅಂದರೆ ಡಿಕ್ರಿ ಆಗಲಿಲ್ಲ ಮ್ಯಾರೇಜ್ ಡಿಸಾಲ್ವ್ಗೆ ಆರ್ಡರ್ ಆಗಲಿಲ್ಲ ಅಂತಂದರೆ ಯಾವ ರೀತಿ ತಪ್ಪಾಗಿದೆ ಅನ್ನೋದನ್ನು ನೋಡಬೇಕಾಗ್ತದೆ ಯಾಕಂದರೆ ಕೋರ್ಟ್ ಯಾವಾಗ್ಲೂ ಗ್ರೌಂಡ್ಸ್ ಮೇಲೇನೆ ಕೇಸನ್ನು ಡಿಸೈಡ್ ಮಾಡುತ್ತೆ ಸಲ ಏನು ಮಾಡ್ತಾರೆ ಅಂದರೆ ಯಾವುದೇ ಗ್ರೌಂಡ್ಸ್ ಇಲ್ಲದೆ ಇದ್ರೂ ಕೇಸ್ಗಳನ್ನು ಹಾಕೋದು ನೋಡ್ತಿರ್ತೀವಿ ಗ್ರೌಂಡ್ಸ್ ಇಲ್ಲದೆ ಇದ್ರೂ ಕೇಸ್ ಹಾಕಿದ್ರು ಡೈವೋರ್ಸ್ ಅಪ್ಲಿಕೇಶನ್ ಅಲೋ ಆಗಿರುತ್ತೆ ಮ್ಯಾರೇಜ್ ಡಿಸಾಲ್ವ್ ಆಗಿರುತ್ತೆ ಯಾವಾಗ ಅಂತಂದರೆ ಪಕ್ಷಕಾರರು ಹೋಗಿ ಅದು ಸ್ಟಾರ್ಟಿಂಗ್ ಕಂಟೆಸ್ಟಿಂಗ್ ಆಗಿದ್ರು ಅಂದರೆ ಗಂಡ ಒಬ್ಬನೇ ಫೈ ಮಾಡಿದ್ರು ಅಥವಾ ಹೆಂಡತಿ ಒಬ್ಬಳೆ ಫೈಲ್ ಮಾಡಿದ್ರು ನೆಕ್ಸ್ಟ್ ಹೆಂಡತಿ ಹೋಗಿದ ಮೇಲೆ ಅಥವಾ ಗಂಡ ಹೋದ್ಮೇಲೆ ಇಬ್ಬರು ಕೂತು ಮಾತುಕತೆ ತಗೊಂಡು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡ್ರೆ ಮಾತ್ರ ಮ್ಯಾರೇಜ್ ಆಗುತ್ತೆ ಒಬ್ಬ ಪಕ್ಷಕರ ಏನಾರು ನಾನು ಡೈವೋರ್ಸ್ ಕೊಡೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡಾಗ ನ್ಯಾಯಾಲಯ ಗ್ರೌಂಡ್ಸ್ ಅನ್ನ ನೋಡುತ್ತೆ ಒಂದು ವೇಳೆ ನಿಮ್ಮ ಕೇಸಲ್ಲಿ ಗ್ರೌಂಡ್ಸ್ ಇದ್ದು ಕೇಸ್ ಯಾಕೆ ಅಲೋ ಆಗಲಿಲ್ಲ ಅಂತ ಅನ್ನುವಾಗ ನೀವು ಯಾವ ರೀತಿ ಕೇಸನ್ನು ಫೈಲ್ ಮಾಡಿದೀರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಗಮನ ಕೊಡಬೇಕಾಗುತ್ತೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಹೆಂಡತಿ ಹನ್ನೆರಡು ವರ್ಷದಿಂದ ಹದಿಮೂರು ವರ್ಷದಿಂದ ತಾಯಿ ಮನೇಲಿ ಇದ್ದಾಳೆ ಬಂದ್ಬಿಟ್ಟು ಇಲ್ಲ ಡೈವೋರ್ಸ್ ಬೇಕು ಅಂತ ಹೇಳಿ ಗಂಡ ಅಪ್ಲಿಕೇಶನ್ಸ್ ಹಾಕೊಂಡಿರ್ತಾರೆ ಅಥವಾ ಹೆಂಡತಿ ಹಾಕಿರ್ತಾಳೆ ನನ್ನ ತಾಯಿ ಮನೆಯಲ್ಲೇ ಬಿಟ್ಟಿದ್ದಾರೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ ಈ ರೀತಿ ಅವರು ಡೆಸರ್ಷನ್ ಗ್ರೌಂಡ್ ತಗೊಂಡಿದ್ದಾರೆ ಅದರಲ್ಲಿ ಬರೀ ಕ್ರೂಯಲ್ಟಿ ಗ್ರೌಂಡ್ ಅಷ್ಟೇ ಕೇಳ್ತಾ ಇದ್ದಾರ ಯಾವ ಗ್ರೌಂಡ್ನಲ್ಲಿ ಮೆನ್ಷನ್ ಮಾಡಿದಾರೆ ಪ್ರತಿಯೊಂದು ಹೇಳಬೇಕಾಗ್ತದೆ ಈಗ ಉದಾಹರಣೆಗೆ ಒಂದೇ ಕೇಸಲ್ಲಿ ಎರಡು ಒಂದು ಅಥವಾ ಅವ್ರಿಗೆ ಏನಾದರೂ ವಾಸಿಯಾಗದಿರೋ ಖಾಯಿಲೆ ಇದೆ ನಾವು ಹೋಗೋದಿಲ್ಲ ಅನ್ನೋದೇ ಆದರೆ ಆ ಕಾಯಿಲೆ ಬಗ್ಗೆ ಏನಾದ್ರು ಹೇಳಿದ್ರ ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನಾದ್ರೂ ಹಾಕಿದ್ರ ಕೋರ್ಟಿಗೆ ಅನ್ನೋದು ಕೂಡ ತುಂಬಾ ಮುಖ್ಯ ಯಾವಾಗಲೂ ನ್ಯಾಯಾಲಯ ಯಾವ ಎಲ್ಲ ಪ್ರಕಾರ ಪ್ರಕರಣಗಳನ್ನು ದಾಖಲೆ ನೋಡೇ ನೋಡುತ್ತೆ ಅದರಲ್ಲೂ ಒಂದು ವಿವಾಹ ವಿಚ್ಛೇದನಕ್ಕೆ ಹಾಕಿದಿರೋ ಅರ್ಜಿಗಳೆಂದರೂ ಗ್ರೌಂಡ್ಸ್ ಇದ್ದು ಕೂಡ ವಜಾ ಆಯಿತು ಅಂತಂದರೆ ನೀವು ಕೇಸು ಫೈಲಿಂಗ್ಗೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಅರ್ಥ ರಿಟರ್ನ್ ಆರ್ಗ್ಯುಮೆಂಟಲ್ಲಿ ಏನೇ ಹೇಳಿ ಆರ್ಗ್ಯುಮೆಂಟಲ್ಲಿ ಏನೇ ಹೇಳ್ಬೋದು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಏನು ಕೂಡ ಹೇಳ್ಬೋದು ಆದರೆ ನೀವು ಫೈಲಿಂಗ್ ಮಾಡುವಾಗ ಗ್ರೌಂಡ್ಸನ್ನು ಏನ ಕೇಳ್ತಿದ್ದೀರಿ ಆ ಗ್ರೌಂಡ್ಸ್ ಮೇಲೇ ನ್ಯಾಯಾಲಯ ತೀರ್ಪನ್ನು ಕೊಡೋದು ಆದ್ದರಿಂದ ಯಾವ ಗ್ರೌಂಡ್ಸ್ಗೆ ಕೇಳ್ತಾ ಇದ್ದೀರಿ ಡೈವೋರ್ಸ್ ಅನ್ನೋದನ್ನು ಸ್ಪೆಸಿಫಿಕ್ ಆಗಿ ನಿಮ್ಮ ಫೈಲಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ